हाय फ्रेंड्स नमस्कार तथागत के स्वागत नानु नवीन यहा व्यक्ति ट्रक ओडसको जीवन माता अदे व्यक्ति सेक्यूरीटी गार्ड आगे कूड़ा केस नोड़ मनुष्य जीवन मनस ऐने साधने के बेस्ट एग्जांपलू इवर अदर जो प्रतियो केसू कूड़ा सणद्रे प्रारंभ आगो अब प्रारंभ आगे अब दुड मट के बेबूअ्रे नम पिश्रम साकु बे यहा व्यक्ति ट्रक ड्रैवर आगे केस सेक्यूरीटी गार्ड आगे केस इवत जगत अत्यंत प्रसिद्ध डैरेक्टर साल मोदलने निर्तार और अवतार टू सिनेमा डैरेक्ट कैमरून कैमरान अंत करतर इवे इवर डैरेक्टर कूड़ा हाँ प्रोड्यूसर कूड़ा हाँ अदर जो ಪರಿಸರವಾದಿನೂ ಕೂಡ ಹೌದು ನಾಸಾದಲ್ಲಿ ಕೆಲಸ ಮಾಡತಕ್ಕಂತ ಒಬ್ಬ ವ್ಯಕ್ತಿ ಕೂಡ ಹೌದು ಅವತಾರ್ 2 ಸಿನಿಮಾ ರಿಲೀಸ್ ಆಗಿದೆ ದೊಡ್ಡ ಮಟ್ಟದಲ್ಲಿ ಸಕ್ಸೆಸ್ ಅನ್ನು ಕಾಣ್ತಾ ಇದೆ ಅವರ ಈ ಹಿಂದಿನ ಸಿನಿಮಾಗಳೆಲ್ಲವೂ ಕೂಡ ಅಷ್ಟೇನೆ ಸಾಕಷ್ಟು ದೊಡ್ಡ ಮಟ್ಟಿನ ಹೆಸರನ್ನೇ ಕೂಡ ಮಾಡಿದೆವು ಇವರ ಸಿನಿಮಾದಲ್ಲಿ ಇರತಕ್ಕಂತ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ತಂತ್ರಜ್ಞಾನ ಇವರು ಎಷ್ಟು ಬುದ್ಧಿವಂತರು ಅಂತಂದ್ರೆ ತಮ್ಮ ಸಿನಿಮಾಗೆ ಬೇಕಾಗಿರತಕ್ಕಂತ ತಂತ್ರಜ್ಞಾನವನ್ನ ತಾವೇ ರೂಪಿಸಿಕೊಳ್ಳುತ್ತಾರೆ ತಂತ್ರಜ್ಞಾನದ ಯಾವ ಕೊರತೆ ಇದೆಯೋ ಅದನ್ನ ಅವರು ತಾವೇ ಸ್ವತಃ ಮಾಡ್ಕೊಂಡು ತಮ್ಮ ಸಿನಿಮಾವನ್ನ ಕಟ್ಟಿಕೊಳ್ಳತಕ್ಕಂತ ಕೆಲಸವನ್ನ ಮಾಡುತ್ತಾರೆ ಕೆಲವೊಂದು ಸಾರಿ ಆ ತಂತ್ರಜ್ಞಾನ ಡೆವಲಪ್ ಆಗಿಲ್ಲ ಅಂತಂದ್ರೆ ಸುಮಾರು 5 ವರ್ಷ 6 ವರ್ಷಗಳ ಕಾಲ ಕಾಯುತ್ತಾರೆ ಹಾಗಿದ್ರೆ ಇವರ ಬದುಕಿನ ಜರ್ನಿ ಹೇಗಿತ್ತು ಅನ್ನೋದರ ಬಗ್ಗೆ ನಾವು ಮಾತಾಡೋದಾದ್ರೆ ಇವರು 1954 ರಲ್ಲಿ ಹುಟ್ಟುತ್ತಾರೆ ಇವರ ವಯಸ್ಸು ಈಗ 68 ವರ್ಷ इवर प्रपंचद 100 प्रभावशाली व्यक्ति इवर ते एलेक्ट्रिकल इंजीनियर आगद्वर ती नर्स केस अदर जो कला आगद इवर हईस्कूल ओद भौतशास्त्र अध्ययन के कॉलेज सेरतर आदि वंदे वो वर्ष के अल्लू बंदर ऐनकप अंतर्रे बी ओदस्तक केसवस्तर अो कारण के कॉलेज कॉलेज मेले बदकल बदकोस्कर वाल ट्रक ड्रैवर आगे केस अदले सेक्यूरीटी गार्ड आगे ನೋಡಿ ಒಬ್ಬ ವ್ಯಕ್ತಿ ಸಮಯವನ್ನ ಸರಿಯಾಗಿ ಬಳಸಿಕೊಂಡ್ರೆ ಏನೆಲ್ಲವನ್ನ ಮಾಡಬಹುದು ಅದರ ಜೊತೆಗೆ ಅದರ ಅವರ ಇಂಟರೆಸ್ಟ್ ಏನಿದೆಯೋ ಅದರ ಕಡೆ ಗಮನ ಹರಿಸಿ ಆ ಸಮಯವನ್ನ ಅದಕ್ಕೋಸ್ಕರ ಮೀಸಲಿಟ್ರೆ ಏನೆಲ್ಲ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರು ಯಾಕೆಂತಂದ್ರೆ ಇವರು ಟ್ರಕ್ ಡ್ರೈವರ್ ಆಗಿದ್ರು ಸೆಕ್ಯೂರಿಟಿ ಗಾರ್ಡ್ ಆಗಿದ್ರು ಕೂಡ ಟೈಮ್ ಸಿಕ್ಕಾಗಲೇ ಲೈಬ್ರರಿನಲ್ಲಿ ಕಳಿತಾ ಇರ್ತಾರೆ ಆ ಲೈಬ್ರರಿನಲ್ಲಿ ಸಿನಿಮಾಗೆ ಸಂಬಂಧಪಟ್ಟಿರತಕ್ಕಂತದ್ದು ಟೆಕ್ನಾಲಜಿಗೆ ಸಂಬಂಧಪಟ್ಟಿರತಕ್ಕಂತ ವಿಚಾರಗಳನ್ನು ಅವರು ಓದಿಕೊಳ್ಳತಾ ಇರ್ತಾರೆ ಅದಾದ ಮೇಲೆ 1978 ರಲ್ಲಿ ಒಂದು ಶಾರ್ಟ್ ಮೂವಿಯನ್ನ ಮಾಡ್ತಾರೆ ಈ ಮೂವಿಯಿಂದ ಅವರಿಗೆ ಬರವಣಿಗೆ ಅಂದ್ರೆ ಏನು ಸಿನಿಮಾ ಅಂದ್ರೆ ಏನು ಅಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಯುತ್ತದೆ ಅವರು ಮೊಟ್ಟಮೊದಲ ನಿರ್ದೇಶನ ಮಾಡಿದ ಸಿನಿಮಾ ಯಾವುದಪ್ಪ ಅಂತಂದ್ರೆ ಪಿರಾನ್ನಾ ಅಂತ ಹೇಳಿ ಇವರ ಮೊದಲ ಸಿನಿಮಾಗೆ ಕೆಲಸ ಮಾಡುವಾಗ ಸಾಕಷ್ಟು ಅಡೆತಡೆಗಳು ಬರುತ್ತೆ ಇವರು ಏನು ಹೇಳ್ತಾ ಇರ್ತಾರೋ ಪ್ರೊಡ್ಯೂಸರ್ ಗಳು ಒಪ್ಪತಾ ಇರಲ್ಲ ಇಲ್ಲ ಇದು ಯಾಕೆ ಅದು ಯಾಕೆ ಅಂತ ಹೇಳ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಬರುತ್ತೆ ಅವರು ಏನು ಅನ್ಕೊಂಡಿದ್ರು ಆ ಮಟ್ಟದಲ್ಲಿ ಆ ಸಿನಿಮಾವನ್ನ ಅವರು ಮೊದಲನೇ ಸಿನಿಮಾವನ್ನ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಫ್ಲಾಪ್ ಆಗುತ್ತೆ ಒಂದಷ್ಟು ಕೆಟ್ಟ ವಿಮರ್ಶೆ ಕೂಡ ಈ ಸಿನಿಮಾಗೆ ಸಿಗುತ್ತೆ ಅಂತ ಟೈಮಲ್ಲಿ ಇವರಿಗೆ ಒಂದಸರಿ ಜ್ವರ ಬಂದಿರುತ್ತೆ ಜ್ವರ ಬಂದಾಗ ಸುಸ್ತಾಗಿ ಮಲ್ಕೊಂಡಿರ್ತಾರೆ ಮಲ್ಕೊಂಡಾಗ ಒಂದು ಕನಸು ಬೀಳುತ್ತೆ ಇವರಿಗೆ ತನ್ನನ್ನ ಕೊಲೆ ಮಾಡೋದಕ್ಕೆ ಯಾವುದೋ ಒಂದು ರೋಬೋಟ್ ಬೇರೆ ಗ್ರಹದಿಂದ ಬಂದು ತುಂಬಾ ಟೆಕ್ನಾಲಜಿಯಲ್ಲಿ ಮುಂದುವರೆದಿರತಕ್ಕಂತ ಒಂದು ಗ್ರಹಕ್ಕೆ ಇವರನ್ನ ಕರ್ಕೊಂಡು ಹೋಗಿ ಕೊಲೆ ಮಾಡೋ ರೀತಿಯಲ್ಲಿ ಇವರಿಗೆ ಒಂದು ಕನಸು ಬೀಳುತ್ತೆ ಅವರು ಆ ಕನಸನ್ನ ಇಟ್ಕೊಂಡು ಒಂದು ಮೂವಿಯನ್ನ ಮಾಡ್ತಾರೆ ಆ ಮೂವಿನೇ ದಿ ಟರ್ಮಿನೇಟರ್ ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡು ಮಾಡ್ತಾರೆ ಆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಅವರು ಸ್ಕ್ರಿಪ್ಟ್ ಅನ್ನು ರೆಡಿ ಮಾಡ್ಕೊಂಡಿರ್ತಾರೆ ಸ್ಕ್ರಿಪ್ಟ್ ಅನ್ನು ರೆಡಿ ಮಾಡ್ಕೊಂಡು ಎಲ್ಲರತ್ರನು ಕೇಳ್ತಾರೆ ನಾನು ಇದನ್ನ ಸಿನಿಮಾ ಮಾಡಬೇಕು ಅವಕಾಶ ಮಾಡ್ಕೊಳ್ಳ್ರಿ ಅಂತ ಹೇಳಿ ಆದರೆ ಇವನು ಹೊಸಬ ಇಂಡಸ್ಟ್ರಿಯಲ್ಲಿ ಏನೊಂದು ಕೆಲಸವನ್ನ ಮಾಡಿಲ್ಲ ಇಲ್ಲಿವರೆಗೂ ಮಾಡಿರತಕ್ಕಂತ ಕೆಲಸಗಳು ಅಷ್ಟಾಗಿ ಸದ್ದನ್ನ ಮಾಡಿಲ್ಲ ಇವನಿಗೆ ಕೆಲಸವನ್ನ ನಾವು ಕೊಡಕ ಆಗಲ್ಲ ಅಂತ ಹೇಳಿ ಸಾಕಷ್ಟು ಜನ ಪ್ರೊಡ್ಯೂಸರ್ ಗಳು ಇವನನ್ನ ರಿಜೆಕ್ಟ್ ಮಾಡ್ತಾರೆ ಆದರೆ ಪೆಸಿಫಿಕ್ ವೆಸ್ಟರ್ನ್ ಅಂತಕಂತ ಒಂದು ಪ್ರೊಡಕ್ಷನ್ ಹೌಸ್ ಅದರ ಸಂಸ್ಥಾಪಕ ಗೇಲ್ ಆರ್ನ್ ಹರ್ಡ್ ಅಂತಕಂತವರು ಇವರ ಒಂದು ಸ್ಕ್ರಿಪ್ಟ್ ಅನ್ನ ಬರಿ $1 ಗೆ ಕೊಂಡುಕೊಳ್ಳುತ್ತಾರೆ ಒಂದೇ $1 ಆದರೆ ಇವರ ಷರತ್ತು ಇದ್ದಿದ್ದೇನಪ್ಪ ಅಂತಂದ್ರೆ ಈ ಸ್ಕ್ರಿಪ್ಟ್ ಅನ್ನ ನಾನೇ ಡೈರೆಕ್ಟ್ ಮಾಡ್ತೀನಿ ನೀವು ಎಷ್ಟಕ್ಕಾರ ಕೊಂಡುಕೊಳ್ಳಿ ಪರವಾಗಿಲ್ಲ ಅನ್ನೋದು ನೋಡಿ ಅವತ್ತು ಅವರು ಏನಾದರೂ ಡಿಮ್ಯಾಂಡ್ ಮಾಡ್ಕೊಂಡು ನನಗೆ $50 $100 ಬೇಕು ಅಂತ ಕೂತ್ಕೊಂಡಿದ್ದಿದ್ರೆ ಆ ಸಿನಿಮಾ ಮಾಡಕ ಆಗ್ತಿರಲಿಲ್ಲ ಆ ಸಿನಿಮಾ ಮಾಡಿಲ್ಲ ಅಂತಂದ್ರೆ ಮುಂದಿನ ಅವರ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿತ್ತೋ ಗೊತ್ತಿಲ್ಲ ಆದರೆ ಬರಿ ಒಂದೇ $1 ಗೆ ಆ ಒಂದು ಸ್ಕ್ರಿಪ್ಟ್ ಅನ್ನು ಮಾರಾಟ ಮಾಡಿ ಅದರ ಡೈರೆಕ್ಷನ್ ಅನ್ನು ಕೈಗೆ ತಗೊಳ್ತಾರೆ ಹಿಂದಿನ ಪಿರಾನ್ನಾ ಸಿನಿಮಾದಲ್ಲಿ ಒಂದಷ್ಟು ಕೆಲಸ ಮಾಡಿರತಕ್ಕಂತ ಕಲಾವಿದರನ್ನ ಕರ್ಕೋತಾರೆ ಅದರ ಜೊತೆ ಹೊಸವರನ್ನ ಸೇರಿಸಿಕೊಂಡು ದಿ ಟರ್ಮಿನೇಟರ್ ಅಂತಕಂತ ಒಂದು ಸಿನಿಮಾವನ್ನ ಮಾಡ್ತಾರೆ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡುತ್ತೆ ಅದರ ಜೊತೆಗೇನೆ ಕ್ಯಾಮರಾನ್ಗೂ ಕೂಡ ಒಳ್ಳೆ ಪ್ರಶಂಸೆ ಸಿಗುತ್ತೆ ಅದಾದ್ಮೇಲೆ ಸುಮಾರು ಮೂವಿಗಳಲ್ಲಿ ಅವಕಾಶ ಸಿಗ್ತಾ ಹೋಗುತ್ತೆ ಅದಾದ್ಮೇಲೆ ಬಂದಿರತಕ್ಕಂತ ಮೂವಿನೇ ಟೈಟಾನಿಕ್ ಈ ಸಿನಿಮಾಗೋಸ್ಕರ ಅವರು ಸಾಕಷ್ಟು ಖರ್ಚು ಮಾಡ್ತಾರೆ ಅಲ್ಲಿವರೆಗೂ ಬಾಲಿವುಡ್ ಅಲ್ಲಿ ಯಾವ ಸಿನಿಮಾಗೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಖರ್ಚನ್ನ ಮಾಡಿರಲಿಲ್ಲ ಟೈಟಾನಿಕ್ ಸಿನಿಮಾಗೆ ಸುಮಾರು $200 ಮಿಲಿಯನ್ ಅಷ್ಟು ಹಣವನ್ನ ಖರ್ಚು
ಮಾಡ್ತಾರೆ. ಈ ಸಂದರ್ಭದಲ್ಲಿ ಕ್ಯಾಮೆರಾನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಸಿನಿಮಾವನ್ನು ಶೂಟಿಂಗ್ ಮಾಡೋದಕ್ಕೋಸ್ಕರ ಅದಕ್ಕೆ ಏನೆಲ್ಲವನ್ನ ಬೇಕು ಅನ್ನೋದಕ್ಕೆ ಅವರು ಅಟ್ಲಾಂಟಿಕ್ ಮಹಾಸಾಗರದ ಒಳಭಾಗದಲ್ಲಿ ಇಳಿದು ಅಲ್ಲಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಇವರು ಸ್ವತಃ ಆ ಸಿನಿಮಾಗೋಸ್ಕರ ಅಲ್ಲಿ ಆ ಸಾಗರದ ಒಳಗಡೆ ನೀರಿನ ಒಳಗಡೆ ಶೂಟ್ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಅದನ್ನು ತಾವೇ ಕೆಲವೊಂದನ್ನು ಸ್ವತಃ ಮಾಡ್ಕೊಳ್ತಾರೆ. ಟೈಟಾನಿಕ್ ಸಿನಿಮಾ 1997 ರಿಲೀಸ್ ಆಗುತ್ತೆ. ಅದಾದ್ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನು ಕಾಣುತ್ತೆ. ಆ ಸಕ್ಸಸ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತಪ್ಪ ಅಂತಂದ್ರೆ 12 ವರ್ಷಗಳ ಕಾಲ ಅದರ ಗಳಿಕೆಯ ದಾಖಲೆಯನ್ನ ಯಾವ ಸಿನಿಮಾ ಕೂಡ ಮುರಿಯಕ್ಕಾಗಲ್ಲ. ಸ್ವತಃ ಇವರೇ ಇನ್ನೊಂದು ಸಿನಿಮಾ ಮಾಡಬೇಕಾಗತ್ತೆ ಅದರ ದಾಖಲೆಯನ್ನು ಮುರಿಲಿಕ್ಕೆ. ಅದು ಯಾವ್ದಪ್ಪ ಅಂತಂದ್ರೆ ಅವತಾರ್ ಸಿನಿಮಾ. ಇನ್ನು ಅವತಾರ್ ಸಿನಿಮಾಕ್ಕೆ ಬರೋದಾದ್ರೆ 2009 ರಿಲೀಸ್ ಆಗ್ತದೆ ಈ ಒಂದು ಸಿನಿಮಾ. ಪ್ರಪಂಚದಾದ್ಯಂತ ಸುಮಾರು 2.74 ಶತಕೋಟಿ ಡಾಲರ್ಗಿಂತ ಹೆಚ್ಚು ಗಳಿಕೆಯನ್ನು ಮಾಡುತ್ತೆ. ಅಲ್ಲಿವರೆಗೂ ಇಡೀ ಪ್ರಪಂಚದಲ್ಲಿ 2 ಶತಕೋಟಿ ಡಾಲರ್ ಹಣ ಗಳಿಸಿರ್ತಕ್ಕಂಥ ಸಿನಿಮಾ ಯಾವುದು ಕೂಡ ಇರಲಿಲ್ಲ. ಇದೇ ಫಸ್ಟ್ ಸಿನಿಮಾ. ಈಗ ಅವತಾರ್ 2 ಬಂದಿದೆ. ಅವತಾರ್ 3, 4, 5 ಬರೋ ಬಾಕಿ ಇದೆ. ಅವತಾರ್ನ 3ನೇ ಭಾಗ 2024 ಬರುವಂತ ಚಾನ್ಸಸ್ ಇದೆ. ಅದರ ಜೊತೆಗೆ 4 ಮತ್ತು 5ನೇ ಭಾಗ 2026 ಮತ್ತು 2028 ಬರುವಂತ ಸಾಧ್ಯತೆ ಇದೆ. ಇದಕ್ಕೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆ ಇರ್ತಕ್ಕಂಥ ವಯಸ್ಸು ಈಗ 68 ವರ್ಷ ವಯಸ್ಸು. ಇದೆಲ್ಲ ಬರೋಷ್ಟೊತ್ತಿಗೆ 70-75 ಮೇಲಾಗ್ತದೆ. ಆ ವಯಸ್ಸಿನಲ್ಲಿ ಆ ಎನರ್ಜಿಯಿಂದ ಕೆಲಸ ಮಾಡೋದಿದೆಯಲ್ಲ, ತುಂಬಾ ಗ್ರೇಟ್ ಅದು. ಅವತಾರ್ 2 ಸಿನಿಮಾ ಲಂಡನ್ ನಲ್ಲಿ ಡಿಸೆಂಬರ್ 6ಕ್ಕೆ ರಿಲೀಸ್ ಆಗೋಗಿದೆ. ಆದ್ರೆ ಭಾರತದಲ್ಲಿ ಈಗ ರಿಲೀಸ್ ಆಗ್ತಾ ಇದೆ. ಇವರೊಬ್ಬರು ಪರಿಸರವಾದಿ. ಸುಮಾರು 2400 ಚಿಲ್ಲರೆ ಎಕರೆಯನ್ನ ಜಾಗವನ್ನ ತಗೊಂಡು ಅಲ್ಲಿ ಆರ್ಗಾನಿಕ್ ಆಗಿ ಏನೆಲ್ಲವನ್ನ ಬೆಳಿಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಬೆಳೆದು ತಾವು ಸ್ವತಃ ಅದನ್ನು ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಇವರು ನಾಸಾದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿನ ಸಲಹಾ ಮಂಡಳಿಯ ಸದಸ್ಯರು ಕೂಡ ಹೌದು. ಆ ನಾಸಾ ಬೇರೆ ಗ್ರಹದ ಮೇಲೆ ಒಂದು ಕ್ಯಾಮರಾವನ್ನ ಕಳಿಸುತ್ತಲ್ವಾ ಅಂತರಿಕ್ಷದ ಮೂಲಕ, ಆ ಕ್ಯಾಮ್ರಾಗೋಸ್ಕರ ಕೆಲಸ ಮಾಡ್ತಕ್ಕಂಥವ್ರು ಇವರು. ಮಂಗಳ ಗ್ರಹಕ್ಕೆ ಕಳಿಸಿರ್ತಕ್ಕಂಥ ಕ್ಯೂರಿಯಾಸಿಟಿ ಮೇಲೂ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಇವರು ಮದುವೆ ಆಗಿರ್ತಕ್ಕಂಥದ್ದು ಬರೋಬ್ಬರಿ 5 ಮದುವೆ. 2000 ಇಸವಿಯಲ್ಲಿ 5ನೇ ಮದುವೆ ಆಗ್ತಾರೆ. ಅಮಿಸ್ ಅಂತಕ್ಕಂಥವ್ರು ಅವರ 5ನೇ ಹೆಂಡತಿ. ಇವರನ್ನ ಹಾಲಿವುಡ್ ಅಲ್ಲಿ ಹೈಟೆಕ್ ಥ್ರಿಲ್ಲರ್ಗಳ ರಾಜ ಅಂತ ಕರೀತಾರೆ. ಅದು ನೋಡಿ, ಒಬ್ಬ ವ್ಯಕ್ತಿ ತನ್ನ ಒಂದೇ ಒಂದು ಜೀವಮಾನದ ಅವಧಿಯಲ್ಲಿ ಏನೆಲ್ಲವನ್ನ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಈ ತರದ ಸಾಕಷ್ಟು ಜನ ವ್ಯಕ್ತಿಗಳು ನಮಗೆ ಸಿಗ್ತಾರೆ. ಇವರ ಬದುಕಿನ ಕತೆ ನಮ್ಮ ಜೀವನಕ್ಕೂ ಕೂಡ ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.